ಮಹಾರಾಷ್ಟ್ರ ಮತ್ತು ಬೆಳಗಾವಿಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇನ್ನು ಕೃಷ್ಣಾ ನದಿಗೆ 217,000 ಕ್ಯೂಸೆಕ್ ಒಳ ಹರಿವು ಹೆಚ್ಚಳವಾಗಿದೆ. ಕೃಷ್ಣಾ ಹಾಗೂ ದೂಧ್ಗಂಗಾ ನದಿ ತೀರದಲ್ಲಿ ಸದ್ಯ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಅಪಾಯ ಮಟ್ಟ ಮೀರಿ ದೂಧ್ಗಂಗಾ ನದಿ ಹರಿತಾ ಇದೆ. ನದಿ ತೀರದಿಂದ ಸುರಕ್ಷಿತ ಸ್ಥಳಗಳತ್ತ ಅನೇಕ ಗ್ರಾಮಸ್ಥರು ತೆರಳುತ್ತಾ ಇದ್ದಾರೆ. ಜಾನುವಾರುಗಳ ಸಮೇತ ಸುರಕ್ಷಿತ ಸ್ಥಳಗಳತ್ತ ತೆರಳುತ್ತಾ ಇರುವಂತಹ ಜನರು, ಕೃಷ್ಣಾ ದೂಧ್ಗಂಗಾ ನದಿ ತೀರದಲ್ಲಿ NDRF ತಂಡವನ್ನ ಕೂಡ ಸದ್ಯ ನಿಯೋಜನೆಗೊಳಿಸಲಾಗಿದೆ. ಹಾಗೆ ನದಿ ತೀರ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಜಿಲ್ಲಾಡಳಿತ ಕೂಡ ಮನವಿಯನ್ನ ಮಾಡಿಕೊಂಡಿದೆ. ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಿಕೊಂಡಿರುವ ಬೆಳಗಾವಿ ಜಿಲ್ಲಾಡಳಿತ ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿ ತೀರಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು ಜಿಲ್ಲಾಡಳಿತ. ಸದ್ಯಕ್ಕೆ ಇನ್ನೂ ಕೂಡ ವರುಣನ ಆರ್ಭಟ ಮುಂದುವರಿಯುವ ಸಾಧ್ಯತೆ ಇರೋದ್ರಿಂದ ಅನೇಕ ಗ್ರಾಮಸ್ಥರು ಗಮನಿಸಬಹುದು, ಜಾನುವಾರುಗಳ ಸಮೇತ ಸುರಕ್ಷಿತ ಸ್ಥಳಗಳಿಗೆ ತೆರಳ್ತಾ ಇದ್ದಾರೆ. ಕೃಷ್ಣಾ ನದಿಗೆ 217,000 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿರೋದ್ರಿಂದ ಸದ್ಯ ಈಗ ಅಕ್ಕಪಕ್ಕದ ಗ್ರಾಮಸ್ಥರು ಪ್ರವಾಹದ ಆತಂಕದಲ್ಲಿ ದಿನಗಳನ್ನು ದೂಡುವ ಪರಿಸ್ಥಿತಿ ಎದುರಾಗಿದ್ದು, ಕಾಳಜಿ ಕೇಂದ್ರ ಸ್ಥಾಪನೆಯತ್ತ ಎಲ್ಲರೂ ಕೂಡ ಮುಖ ಮಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳತ್ತ ಎಲ್ಲರೂ ಕೂಡ ತೆರಳ್ತಾ ಇದ್ದಾರೆ. ಸಸಿ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ಶಿವರಾಜ್, ಸದ್ಯ ವರುಣನ ಆರ್ಭಟ ಹೆಚ್ಚಾಗಿರೋದ್ರಿಂದ ಕೃಷ್ಣಾ ಹಾಗೂ ದೂಧ್ಗಂಗಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳತ್ತ ತೆರಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಕಾಳಜಿ ಕೇಂದ್ರದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದೆಯಾ? ಜಿಲ್ಲಾಡಳಿತ ಯಾವ ರೀತಿ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದೆ ಅಂತ? ಎಸ್ ಮಧುಬಾಲ, ಪ್ರಮುಖವಾಗಿ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ರಣಭೀಕರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಕೃಷ್ಣಾ ನದಿ, ವೇದಗಂಗಾ ಮತ್ತು ಪಂಚಗಂಗಾ ಹಿರಣ್ಯಕೇಶ ನದಿಗಳಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದು ಸದ್ಯ ಅಪಾಯ ಮಟ್ಟವನ್ನು ಮೀರಿ ನದಿಗಳು ಕೂಡ ಸದ್ಯ ಹರಿತಾ ಇದ್ದಾವೆ. ಸದ್ಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಾದ್ರಿಂದ ಸದ್ಯ 200,000 ಕ್ಯೂಸೆಕ್ ಇರೋದ್ರಿಂದ ಸದ್ಯ ಈಗ ನದಿ ದಂಡೆಯ ಗ್ರಾಮಗಳಿಗೆ ಒಂದ್ ರೀತಿ ಪ್ರವಾಹದ ಆತಂಕವು ಕೂಡ ಸೃಷ್ಟಿಯಾಗಿದೆ. ಸದ್ಯ ಇವತ್ತು ಮುಂಜಾನೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ನೀರು ಬಂದಿದ್ರಿಂದ ಸದ್ಯ ಆ ಗ್ರಾಮಸ್ಥರು ಜನ ಜಾನುವಾರುಗಳು ಸದ್ಯ ಈಗ ಸುರಕ್ಷಿತ ಸ್ಥಳಗಳಿಗೆ ತೆರಳ್ತಾ ಇದ್ದಾರೆ. ಸದ್ಯ ಈಗ ಜಿಲ್ಲಾಡಳಿತವು ಕೂಡ ಕೆಲವು ಕಡೆ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಮತ್ತು ಗೋಶಾಲೆಗಳನ್ನು ತೆರೀತೀವಿ ಅಂತ ಸದ್ಯ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಸದ್ಯ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅಪಾಯ ಮಟ್ಟವನ್ನು ಸದ್ಯ ನದಿಗಳು ಕೂಡ ಹರಿತಾ ಇದ್ದಾವೆ. ಮತ್ತೊಂದೆಡೆ ರಸ್ತೆಗಳು ಕೂಡ ಜಲಾವೃತವಾಗಿದ್ದು ಗ್ರಾಮಗಳ ಸಂಪರ್ಕ ಕೂಡ ಕಡಿತಗೊಂಡಿದ್ದರಿಂದ ಸದ್ಯ ಈಗ ನದಿ ತೀರದ ಗ್ರಾಮಸ್ಥರಲ್ಲಿ ಒಂದ್ ರೀತಿ ಭಯದ ವಾತಾವರಣ ನಿರ್ಮಾಣವಾಗಿದ್ದರಿಂದ ಸದ್ಯ ಈಗ ಜನರು ತಮ್ಮ ಸ್ವಯಂ ಪ್ರೇರಿತವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಮಧುಬಾಲ ಇಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವರಾಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.